समस्त सिरि कन्नड वीक्षकरिगे नक्षत्र नाडि नेर प्रसार कार्यक्रम के नन प्रीतिय स्वागत वीक्षकरे इंदिन संचिकेयल्लि दिनद पंचांगद विशेषते हागे निम्मेल्लर करेयन्न स्वीकरिसि निम्म समस्येगे परिहारवन्न नीडोदक्के इंदु नम्म जोते इद्दारे अंतरराष्ट्रीय ज्योतिषि पंडित दिनेश कुरुगळु बनि अवर कार्यक्रमक्के स्वागतिसोण गुरुगळे नमस्ते नम्म कार्यक्रमक्के आत्मीयवाद स्वागत ओम श्री गुरुभ्यो नमः हरिहि ओम ओम त्रयंबकम यजामहे सुगंधिम पुष्टिवर्धनम उर्वारुकमेव बंधनात् मृत्योर्मुक्ष्यमामृतात् ओम ओम क्राम क्रीम क्रोम सह भौमाय नमः नमस्कार गुरुगळे इंदिन पंचांगद विशेषतेगळन्नु तिळिसिकोडि खंडित इवत्तु मासदल्लि एरडु बदलावणे इन्नु आश्वेज मास इरतक्कंतद्दु मध्याह्न 2:56 नंतर 256 ನಂತರ ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತೆ ಇವತ್ತು ಹಾಗೆ ವಾರದಲ್ಲಿ ಇವತ್ತು ಸೋಮವಾರ ಇನ್ನು ಕೃಷ್ಣ ಪಕ್ಷ ಇನ್ನೇನು 2:56 ನಂತರ ಮಧ್ಯಾಹ್ನದ ನಂತರ ಅಲ್ಲಿವರೆಗೂ ಅಮಾವಾಸ್ಯೆ ತಿಥಿ ಅಮಾವಾಸ್ಯೆ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿ 2:56 ಆದಮೇಲೆ ನಮ್ಮ ಕಾರ್ತಿಕ ಮಾಸ ಮೊದಲನೇದು ಪ್ರಥಮಿ ಸ್ಟಾರ್ಟ್ ಆಗತಕ್ಕಂತದ್ದು ಈ ಒಂದು ಅಮಾವಾಸ್ಯೆ ಟೈಮಲ್ಲಿ ಬರ್ತಕ್ಕಂಥ ಎರಡು ಕರ್ಣಗಳು ನಾಗವಾನ್ ಅಂತ ಕರೀತಾರೆ ನಾಗವ ಅಥವಾ ನಾಗವಾನ್ ಅಂತ ಕರೀತಾರೆ ಕಿನ್ಸ್ತುಗ್ನ ಇನ್ನೊಂದು ಕರ್ಣ ಕಿನ್ಸ್ತುಗ್ನ ಇವತ್ತು ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ವಿಶಾಖ ನಕ್ಷತ್ರ ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ಯೋಗ ಯೋಗ ಬಂದ್ಬಿಟ್ಟು ಇಲ್ಲಿ ಸೌಭಾಗ್ಯ ಯೋಗ ಇರ್ತಕ್ಕಂಥದ್ದು ಓಕೆ ಧನ್ಯವಾದಗಳು ಗುರುಗಳೇ ಹಾಗೆ ನಮ್ಮ ಇವತ್ತಿನ ಮೊದಲಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ಹಲೋ ಕಾಲ್ ಕಟ್ ಆಗಿಬಿಟ್ಟಿದೆ ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಕರೆ ಮಾಡಿದಾಗ ನೀವು ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ಕಾಲ್ ಕನೆಕ್ಟ್ ಆದಾಗ ನಿಮ್ಮ ಗಮನ ಮೊಬೈಲ್ ಮೇಲೆ ಇರಬೇಕಾಗತ್ತೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ಹಲೋ ಹಲೋ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಮಂಜುಳಾವಿ ಮಂಜುಳಾ ಎಲ್ಲಿಂದ ಕರೆ ಮಾಡ್ತಿರೋದು ಹಡಗಲಿ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಆರೋಗ್ಯ ಬಗ್ಗೆ ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ ನಿಂತ್ಕೊಂಡ್ರೆ ನೆಮ್ಮದಿ ಇದೆಯಾ ಎಷ್ಟು ವಯಸ್ಸು ನಿಮಗೆ ಮದುವೆ ಆಗಿದ್ದೀರಾ ಇಲ್ರಿ ಮದುವೆ ಆಗಿಲ್ಲ ಸೊ ಅದರದೇನ ಚಿಂತೆ ಇದೆಯಾ ಮದುವೆ ಆಗಿಲ್ಲ ಅಂತ ಇಲ್ರಿ ಇಲ್ರಿ ಅದೇನಿಲ್ಲ ಮತ್ತೆ ಯಾಕೆ ನೆಮ್ಮದಿ ಇಲ್ಲ ಅಂತ ಈಗ ಕಟ್ಕೊಂಡಿರೋರು ಎಷ್ಟೋ ಜನ ತಲೆ ತಿಂತಾ ಇದ್ದಾರೆ ಅಯ್ಯೋ ನಮ್ಮ ನೆಮ್ಮದಿ ಇಲ್ಲ ಕಟ್ಕೊಂಡು ಅಂತ ನೀವು ಕಟ್ಕೊಳ್ದಲೇ ನೆಮ್ಮದಿ ಇಲ್ಲ ಅಂತ ಇದ್ದಾರೆ ಅಂದರೆ ಭಗವಂತ ಎಲ್ಲ ಕಡೆ ನೆಮ್ಮದಿ ಇಡಲ್ಲ ಕಟ್ಕೊಂಡ್ರೂ ಅಷ್ಟೇ ಕಟ್ಕೊಳ್ದೇ ಹೋದ್ರು ಅಷ್ಟೇ ಆರೋಗ್ಯದ ವಿಚಾರದಲ್ಲಿ ಆರನೇ ಮನೆ ಸೂರ್ಯನ ಒಂದು ಕಾಂಬಿನೇಷನ್ ಬಂದಿದೆ ನೋಡೋಣ ಸೂರ್ಯ ಏನು ಹೇಳ್ತಾ ಇದೆ ಅಂತ 11:5 ಸುಮ್ಮನೆ ನೀವು ಆ್ಯಕ್ಟಿವಿಟಿ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ ಸೂರ್ಯನ ಕಾಂಬಿನೇಷನ್ ಬಂದಾಗ ಆರನೇ ಮನೆ ಆ್ಯಕ್ಟಿವಿಟಿ ಲೆಸ್ ಅಂತ ಅಂದರೆ ಏನು ಕೆಲಸ ಮಾಡ್ತಾ ಇಲ್ಲ ಏನಾದ್ರು ಒಂದು ಕೆಲಸ ಮಾಡಲೇಬೇಕು ಅರ್ಥ ಆಯ್ತಾ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಏನಾದ್ರು ಕೆಲಸ ಮಾಡಿ 35 ವರ್ಷ ಅಂತಂದರೆ ನನಗಿಂತ ಒಂದು 15 ವರ್ಷ ಚಿಕ್ಕವ್ರು ನೀವಿನ್ನು ಹಾಂ ನೀವು ಮಾತಾಡೋದು ನೋಡಿದ್ರೆ ನಾನು 60 ವರ್ಷ ಆಗಿರ್ಬೋದು ಅಂತ ಅಂದ್ಕೊಂಡೆ ನಾನು ಸೊ ಏನಾದ್ರು ಒಂದು ಸಾಧನೆ ಮಾಡಿ ಜೀವನದಲ್ಲಿ ಇವತ್ತಿದ್ದು ನಾಳೆ ಹೋಗ್ತಕ್ಕಂಥ ದೇಹ ಸಾಧನೆ ಮಾಡಿ ಏನಾದ್ರು ಒಂದು ಕಲ್ತ್ಕೊಳ್ಳಿ ತೊಂದರೆ ಇಲ್ಲ ಯಾವಾಗ ಯಾವಾಗ ಬೇಕಾದ್ರೂ ಕಲ್ತ್ಕೊಳ್ಳಿ ಜ್ಯೋತಿಷ್ಯ ಕಲಿತು ಜ್ಯೋತಿಷರಾಗ್ರಿ ಅದರಲ್ಲಿ ಏನಾಗುತ್ತೆ ನಮ್ಮ ಕ್ಲಾಸಿಗೆ ಸೇರಿಕೊಳ್ಳಿ 23ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಕಲ್ತ್ಕೊಂಡು ಒಂದು 1000 ಜನಕ್ಕೆ ದಾರಿದೀಪ ಆಗ್ರಿ ಇದಕ್ಕಿಂತ ಇನ್ನೇನು ಗುರುವಾಗಿ ಹೇಳ್ತಾರೆ ಒಂದು ಸಾಧನೆ ಅಂತಂದರೆ ಬರೀ ರಾಜಕೀಯದಲ್ಲಿ ಹೋಗೋ ಅಥವಾ ಇನ್ನೊಂದು ಯಾವುದೋ ಒಂದು ಸಂಘ ಸಂಸ್ಥೆ ಸೇರಿಕೊಂಡು ಹೋರಾಡೋದಲ್ಲ ಒಂದು ಸಣ್ಣ ಕಸೂತಿ ಕೆಲಸ ಮಾಡಿದ್ರು ಆಯಿತು ಒಂದು ಸಣ್ಣ ಟೈಲರಿಂಗ್ ಕೆಲಸ ಮಾಡಿದ್ರು ಆಯಿತು ಒಂದು ಸಣ್ಣದು ಏನಾದ್ರು ಒಂದು ಜಾಬ್ ವರ್ಕ್ ಅಂತ ಹೇಳ್ತಾರೆ ಅದು ಮಾಡಿದ್ರು ಆಯಿತು ಸೊ ಬ್ಯುಸಿಯಾಗಿರಬೇಕು ಇಲ್ಲಿ ಯಾವುದೇ ಆರೋಗ್ಯದ ಸಮಸ್ಯೆ ಏನೂ ಬಂದಿಲ್ಲ ಬ್ಯುಸಿಯಾಗಿರಿ ಒಳ್ಳೆಯದಾಗಿ ಧನ್ಯವಾದಗಳು ಮಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ಅವರ ಸಮಸ್ಯೆ ಏನು ಅಂತ ನೋಡೋಣ ನಮಸ್ಕಾರ ಹಲೋ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸಿದ್ದಲಿಂಗಪ್ಪ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ಗದಗ ಡಿಸ್ಟ್ರಿಕ್ಟ್ ಲಕ್ಷ್ಮೇಶ್ವರ ಅಂತ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು
ನಮ್ಮ ಮಮ್ಮಗನ ಬಗ್ಗೆ ಅದು ಕೇಳ್ ಮೇಡಂ ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಆ ಗೊತ್ತಿದೆ ಮೇಡಂ ಹಾ ಹೇಳಿ 16/3 ಹಾ 2020 ಓಕೆ ಇದೆಲ್ಲ 7:52 ಧಾರವಾಡದಲ್ಲಿ ಬಂತಿತ್ತು ಧಾರವಾಡದಲ್ಲಿ ಹೌದು ಓಕೆ ಓಕೆ ಏನ್ ಪ್ರಶ್ನೆ ಇತ್ತು ಏನಿಲ್ಲ ಬಾಳ್ ಕಿರಿಕಿರಿ ಮಾಡ್ತಾನೆ ಅದಕ್ಕೆ ಏನು ಅಂತ ಓಕೆ ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ತೆ ಶಾಸ್ತ್ರದಲ್ಲಿ ದೊಡ್ಡವನಾದ ಮೇಲೆ ರೌಡಿ ಆದ್ರೆ ಅದನ್ನ ನೋಡಬಹುದು ಮಕ್ಕಳ ಕಿರಿಕಿರಿ ಬಗ್ಗೆ ಜ್ಯೋತಿಷ್ಯತ್ರ ಕೇಳಿದ್ರೆ ಸ್ವಲ್ಪ ಹುಚ್ಚುತನ ಅಂತ ನನ್ನ ಅನುಭವ ಅಲ್ಲ ಕೇಳಿಸ್ಕೊಳ್ಳಿ ದೊಡ್ಡವರು ಹಿರಿಯರ ನಮಕ್ಕಿಂತ ಮಕ್ಕಳು ಗಲಾಟೆ ಮಾಡಿದ್ರೆ ನೀವು ಗಲಾಟೆ ಮಾಡಕಾಗುತ್ತೇನ್ರಿ ನೋಡಿ ನಕ್ತಿರ ಯಾರಾದರೂ ಹುಟ್ಟಿರೋ ಮಗು ಸೈಲೆಂಟ್ ಆಗಿದ್ರೆ ನೋಡಿ ಈ ಜಗತ್ತು ಹೆಂಗಿದೆ ಅಂದರೆ ಯಾರಾದರೂ ಹುಟ್ಟಿರೋ ಮಗು ಸೈಲೆಂಟ್ ಆಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಮಗು ಸೈಲೆಂಟ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಅಟ್ಯಾಮ್ ಮಾಡಿದ್ರೆ ಜ್ಯೋತಿಷ್ ಹತ್ರ ಕರ್ಕೊಂಡ್ಬರ್ತಾರೆ ಅಟ್ಯಾಮ್ ಮಾಡ್ತಾ ಇದೆ ಅಂತ ಅಂದರೆ ಮಗು ಏನು ಮಾಡಂಗೇ ಇಲ್ಲ ನಿಮ್ಮ ಪ್ರಕಾರ ಸೊ ಆ ರೀತಿ ದಯವಿಟ್ಟು ಆ ರೀತಿ ಕಾಂಬಿನೇಷನ್ ತೊಗೊಳ್ಬೇಡಿ ಹಠ ಅಂತಂದರೆ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ಗಳಲ್ಲಿ ಬಂದಾಗಲೂ ಕೂಡ ಅಲ್ಲಿ ತೀಟೆ ಮಾಡೋದು ಹಠ ಮಾಡೋದು ಆ ಕಾಂಬಿನೇಷನ್ ಬಂದಾಗ ಅಗ್ರೆಸಿವ್ನೆಸ್ ಅಂತ ನಾವು ಕರಿತೀವಿ ಮಗುಗಿನ್ನು 3 ವರ್ಷಕ್ಕೆ ನಾವು ಹಠ ಅಂತಂದರೆ ಏನಾದ್ರು ಬೇಕಾಗುತ್ತೆ ಬೇಡ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ ಗ್ರಹಗತಿಗಳಿಗೆ ನಾವು ಹಾಕೋಕ್ಕಾಗಲ್ಲ ಯಾಕಂದರೆ 5 ವರ್ಷದವರೆಗೂ ಎಲ್ಲರೂ ಹೇಳ್ತಾರೆ ದೇವರ ಸಮಾನ ಅಂತ ದೇವರು ಹಠ ಮಾಡ್ತಾ ಇದೆ ಅಂತ ಬಿಡಿ 5 ವರ್ಷ ಆದ ನಂತರ ನೋಡಿ ಇಲ್ಲಿ ಕಾಂಬಿನೇಷನಲ್ಲಿ ಕೇತುದಶೆ ನಡೀತಾ ಇದೆ ಕೇತುದಶೆ ಕಾಂಬಿನೇಷನ್ 3/3/4 ಕೇತುದಶೆ ಆದಮೇಲೆ ಶುಕ್ರ ಬರ್ತಾರೆ ಸಮಾಧಾನವಾಗಿರ್ತಾರೆ 7/7/9 ಯಾಕೆ ಯೋಚನೆ ಮಾಡ್ತೀರಾ ಏನೂ ಟೆನ್ಷನ್ ಇಲ್ಲ ಒಂದು ಬ್ರೌನ್ ಕಲರ್ ದಾರ ಸಿಕ್ಕಿದ್ರೆ ಬ್ರೌನ್ ಕಲರ್ ದಾರ ಇಲ್ಲ ಅಂದರೆ ರೆಡ್ ಕಲರ್ ದಾರ ಕಟ್ಟಿ ಸಮಾಧಾನವಾಗೇ ಆಗ್ತಾರೆ ಇನ್ನು ಶುಕ್ರದಶ ಬಂದಾದ ಮೇಲೆ ಜ್ಯೋತಿಷ್ಯ ಕಲಿಯಿರಿ ಎಲ್ಲರೂ ಕೂಡ ಯಾಕೆ ಜ್ಯೋತಿಷ್ಯ ಕಲಿಯೋದಿಲ್ಲ ಅಂತ ಗೊತ್ತಿಲ್ಲ ಮುಂದಿನ ದಶ ಹೇಗಿದೆ ಅಂತ ಗೊತ್ತಲ್ಲ ಇವರು ವಯಸ್ಸಾದವರು ಇದು ನಾವು ಇಲ್ಲಿ ಒಬ್ಬರು ಜ್ಯೋತಿಷ್ಯ ಕೂತ್ಕೊಂಡಿದ್ದೀವಿ ಅವ್ರ ಮೊಮ್ಮಗನ ಬಗ್ಗೆ ಹೇಳಲಿ ಅನ್ನೋದಕ್ಕಿಂತ ವಯಸ್ಸಾಗಿರ್ತಕ್ಕಂಥವ್ರು ಕಲಿಬೋದು ಮನೇಲಿರ್ತಕ್ಕಂಥ ಮಹಿಳೆಯರು ಕಲಿಬೋದು ಕಲಿತಕ್ಕಂಥದ್ದು ಮುಂದೆ ಬರಬೇಕು ನೀವು ಜ್ಯೋತಿಷ್ಯ ಶಾಸ್ತ್ರನ ಉಳಿಸಿ ಬೆಳೆಸಬೇಕು ಸಾಮಾನ್ಯವಾಗಿ ಎಲ್ಲರ ತಲೆಯಲ್ಲೂ ಏನಿದೆ ಅಂದರೆ ನಮಗೆ ಇದು ನಮಗಲ್ಲ ಅಂತ ಇದು ಏನಕ್ಕೆ ಇದು ನಮಗಲ್ಲ ಯಾರು ಹೇಳಿದ್ದು ನಮಗಲ್ಲ ಅಂತ ಎಲ್ಲಿ ಬರೆದಿದೆ ಇದು ನಮಗಲ್ಲ ಅಂತ ಆ ರೀತಿಯಂಥ ಮನೋಭಾವ ಈ ವೀಕ್ಷಕರಿಗೆ ಬಂದುಬಿಟ್ಟಿದೆ ಯಾವಾಗ ಅದನ್ನು ತೆಗೆದಾಕ್ತಾರೋ ಇದರಲ್ಲಿ ಅದೃಷ್ಟ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲೋ ನಮ್ಮದು ಯಾವಾಗ ಕೆಲಸ ಸಿಗುತ್ತೆ ಯಾವಾಗ ಮದುವೆ ಆಗುತ್ತೆ ಓಡೋ ಬದಲು ನೀವೇ ನೋಡಿಕೊಂಡ್ರೆ ಅದೃಷ್ಟ ನಿಮ್ಮ ಕೈಯಲ್ಲೇ ಇರುತ್ತೆ ಯಾವಾಗಲೂ ಕೂಡ ನೆಕ್ಸ್ಟ್ ಏನು ಬರುತ್ತೆ ಅದೃಷ್ಟ ಹೇಗೆ ಅಂದರೆ ಮುಂದೆ ನಮಗೇನಾದ್ರು 6ನೇ ಮನೆ 8ನೇ ಮನೆ ಬಂದರೆ ಅಲ್ಲಿ ಸಮಸ್ಯೆ ಬರುತ್ತೆ ಅಂತ ಅದನ್ನು ನೋಡಿಕೊಂಡು ಇವಾಗಲೇ ನೀವು ಪರಿಹಾರ ಮಾಡಿಕೊಂಡ್ರೆ ಆಲ್ಮೋಸ್ಟ್ 70% ಕಮ್ಮಿ ಆಗುತ್ತೆ ಇಂಥ ಒಂದು ಆಲೋಚನೆ ಸಾಮಾನ್ಯವಾಗಿ ಪಬ್ಲಿಕ್ ಜನಕ್ಕೆ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಎಲ್ಲೋ ಒಂದು ಕಡೆ ಆಲೋಚನೆ ಬರ್ತಾ ಇಲ್ಲ ಬಂದಾಗ ಜ್ಯೋತಿಷ್ಯ ಕಲಿತಾಗ ಅವರಿಗೆ ಅದೃಷ್ಟ ಸ್ಟಾರ್ಟ್ ಆಗುತ್ತೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಮೇಡಮ್ ನನ್ನ ಸರಿತಾ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ಹಾವೇರಿಂದರಿ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮನೆ ಬಾಡಿ ಖಾಲಿ ಇದ್ರೆ ಬಾಡಿಗೆ ಬರ್ತಾ ಇಲ್ಲ 6 ತಿಂಗಳು 4-5 ತಿಂಗಳು ಆಯ್ತು ಅದಕ್ಕೆ ಕೇಳಬೇಕಿತ್ತು ಓಕೆ ಓಕೆ ಪ್ರಶ್ನಾ ಶಾಸ್ತ್ರಕ್ಕೆ ಹೋಗೋಣ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ 36 ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ 36 ಬಾಡಿಗೆ 4ನೇ ಮನೆ ನೋಡೋಣ ಸ್ವಂತ ನಿಮ್ದೇ ನಮ್ಮ ಮನೆ ಯಾರ ಹೆಸರಲ್ಲಿದೆ ಸ್ವಂತ ನಮ್ಮ ತಾಯಿ ಹೆಸರಲ್ಲಿದೆ ಬುಧನ ಕಾಂಬಿನೇಷನ್ 4 ಹಾಗೆ 3ನೇ ಮನೆ ನೋಡೋಣ 3ನೇ ಮನೆ ಮಂಗಳ ಮಂಗಳ 4-6 ತೊಂದರೆ ಇಲ್ಲ ಗುರುದಶ ರಾಹು 2025ರೆಗೂ ಶನಿ 24 ಮಾರ್ಚ್ ಒಳಗಡೆ ಶುಕ್ರ ಶುಕ್ರನ ಕಾಂಬಿನೇಷನ್ 3-5 3 ಇದೆ 6 ಇದೆ ಸೂರ್ಯನ ಕಾಂಬಿನೇಷನ್ 5 5 ಜನರು ಬರ್ತಾರೆ ಮಾರ್ಚಲ್ಲಿ ಬರ್ತಾರೆ ಅಂತ ತೋರಿಸ್ತಾ ಇದೆ ಮಾರ್ಚ್ವರೆಗೂ ಕಾಯಬೇಕು ಮಾರ್ಚ್ವರೆಗೂ ಆದ ನಂತರ ಬರ್ತಾರೆ ಮುಂದೆ ಕರೆ ಧನ್ಯವಾದಗಳು ಮಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ನಾನು 67ನೇ ಬ್ಯಾಚಲ್ಲಿ
नक्षत्र नाड़ी कलिये शुरुमे नानु मद्दू नंगे ज्योतिष अंदरे एनु अंत गोत्तिरलिल्ल नम जीवन मुंदे एनागुत्ते याव रीति आगुत्ते अंत तिळ्कोळ्ळो तुंबा कष्ट आगतित्तु नानु एल्ल रीति एनु पेपरल्ल बरुत्ते हंगे दिन भविष्य नोडिकोंडु ओयो हिंगागुत्ते हंगागुत्ते अंत चेंजस् आगुत्ते अंत योचने माड्ता इद्दे आदरे नानु नक्षत्र नाड़ी बंदु कल्त मेले गोत्तागिद्दु इल्लि नम्म जीवनन नावु याव रीति रूपिसिकोळ्ळबहुदु याव रीति इदे मुंदे एनागुत्ते अंत हेळ्बिट्टु तिळ्कोंडु नावु नेम्मदियागि ह्यापियागि जीवन माडक्के अनुकूल आगिदे हागू नम्मिंद नाकु जनक्के ओळ्ळेदन्न हेळि ई रीति आगता इदे निम्म जीवनदल्लि ई रीति ओळ्ळे दारिल्लि होगि नीवु होग्ता इरोद दारि प्रॉब्लम आगुत्ते अंत तिळिसिकोळ्ळ के अनुकूल आगे नक्षत्र नाड़ी दिन वो पी एच डी सर्टिफिकेट पड़कोल के अंत बंदी नमेल तुम खुशी आगता है नम दिन गुरुजी नम अभिनंदन सल्ती नक्षत्र नाड़ी नहीं कलतु निम्म जीवन रूपसकोली वाले दारी होगी अंत इष्टपड़ती नमस्ते ನೋಡ್ಕೊಂಡು ಬಂದ್ರಿ ಅಲ್ವಾ ವೀಕ್ಷಕರೇ ಆದಷ್ಟು ಬೇಗ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ ವನಜಾಕ್ಷಿ ಅವರು ನಮಸ್ಕಾರ ನಮಸ್ಕಾರ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ವಿದ್ಯಾಭ್ಯಾಸದ ಬಗ್ಗೆ ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ 3/8/2011 ಓಕೆ ಹುಟ್ಟಿದ ಸಮಯ 2:55 ಮಧ್ಯಾಹ್ನ ಮಧ್ಯಾಹ್ನ ಹುಟ್ಟಿದ ಸ್ಥಳ ಯಾವುದು ಮಂಡ್ಯ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ಕಾರ ಗುರುಜಿ ನಮಸ್ಕಾರ ಜ್ಯೋತಿಷ್ಯ ಕಲಿರಿ ನಿಮ್ಮ ಯಾರತ್ತಮ ಹೋಗೋ ಅವಶ್ಯಕತೆನೇ ಇರಲ್ಲ ಯಾಕಂದ್ರೆ ಹೆಂಗಸರಿಗೆ ಸಾಮಾನ್ಯವಾಗಿ ಜ್ಯೋತಿಷ್ಯದ ಮೇಲೆ ಒಲವು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ವಾಹಿನಿಯಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಎಲ್ಲರೂ ಒಂದಿದ್ರೆ ಹೇಳ್ಬಿಡಿ ಒಂದೇ ಒಂದು ನೀವು ಬನ್ನಿ ನಿಮಗೆ ದೋಷ ಇದೆ ಪರಿಹಾರ ಮಾಡ್ಕೊಡ್ತೀವಿ ಅಂತಕಂತ ಒಂದು ವಿಚಾರನ ಎಲ್ಲರಿಗೂ ತುಂಬಿಸ್ಬಿಟ್ಟಿದ್ದಾರೆ ಆ ತುಂಬಿಸಿರತಕ್ಕಂಥ ಒಂದು ವಿಚಾರದಲ್ಲಿ 20,000ಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಕಲ್ತು ಇವತ್ತು ಒಂದು ಲೇಡಿ ಮಾತಾಡೋದು ಇವತ್ತನೇ ಮುಂಚೆ ಹೌದು ಜ್ಯೋತಿಷ್ಯ ಕಲ್ತ್ರೆ ಏನೇನು ಅನುಕೂಲ ಅಂತ ಮಹಿಳೆಯರಿಗೆ ಇದು ತಲೆಗೆ ಹೋಗ್ತಾ ಇಲ್ಲ ಕೇಳಿ ಪರವಾಗಿಲ್ಲ ಇಲ್ಲಿ ಮಗಂದ ಕೇಳಿ ಇದು ನಮಗಲ್ಲ ಯಾರೋ ಅಲ್ಲಿ ದೇವಸ್ಥಾನದ ಅರ್ಚಕರಿಗೆ ಅಂತ ತಿಳ್ಕೊಂಡಿದ್ದಾರೆ ನಿಮ್ಮ ಜೀವನ ಅವರು ಯಾರೋ ಹೇಳೋದಲ್ಲ ನಿಮ್ಮ ಜೀವನನ ನೀವು ನೋಡಿಕೊಂಡು ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಒಂದು ಸಲಹೆ ಡೇಟ್ ಎಷ್ಟು ಹೇಳಿ 12 ನೋಡಿ ಇಷ್ಟೊತ್ತರೆಗೂ ಹೇಳಿದ್ರು ಕೂಡ ಒಂದು ಬಾಯಲ್ಲಿ ನಿಮಗೆ ನಾನು ಕಲಿತೀನಿ ಪ್ರಯತ್ನ ಪಡ್ತೀನಿ ಬಂದಿಲ್ಲ ನಿಮಗೆ ಓದಕ್ಕೆ ಇಂಟರೆಸ್ಟ್ ಇಲ್ಲ ನೀವೇ ಕಲಿಯಕ್ಕೆ ಇಂಟರೆಸ್ಟ್ ಇಲ್ಲ ನಿಮ್ಮ ಮಗ ಏನು ಕಲಿತಾನೆ ನಾನು ಏನು ಹಳ್ಳಿ ಅಂದ್ರೆ ಏನು ಮಗ ಎಲ್ಲಿ ಓದ್ತಾ ಇದ್ದಾನೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಹಾಕಿದ್ರೆ ಹಳ್ಳಿಯವರಲ್ವಾ ಬಿಡಮ್ಮ ಅದೆಲ್ಲ ಕಾಲ ಹೊಟ್ಟೋಯ್ತು ಆ ಹೇಳೋ ಕಾಲ ಎಲ್ಲ ಯಾರು ಕೇಳಲ್ಲ ಇವಾಗೆಲ್ಲ ಇವತ್ತು ಹಳ್ಳಿಲಿರೋ ಜಮೀನುದಾರರೇ ಇವತ್ತು ಗ್ರೇಟು ಇಲ್ಲಿ 20/30 ಇಟ್ಕೊಂಡು ಅವಸ್ಥೆ ಪಡ್ತಾ ಇದ್ವಿ ಸಿಟಿಲಿ ನೀವುಗಳೇ ಒಳ್ಳೆ ವಾತಾವರಣದಲ್ಲಿದ್ದೀರಾ ಆರೋಗ್ಯವಾಗಿದ್ದೀರಾ ಇಲ್ಲಿ ಬಂದು ನಿಮ್ಮ ಆಯುಷ್ಯನ ಇನ್ನೂ ಕಮ್ಮಿ ಮಾಡ್ಕೋತಾ ಇದ್ರಿ ಜನ ಬಂದು ಸಿಟಿಲಿ ಅದ್ಭುತವಾಗಿರ್ತಕ್ಕಂಥ ಹಳ್ಳಿ ವಾತಾವರಣದಲ್ಲಿದ್ದೀರಾ ಇಲ್ಲಿಂದ ಐ ಟಿ ಎಲ್ಲ ಮಾಡಿಕೊಂಡು ಎಷ್ಟೋ ಜನ ಸಾಫ್ಟ್ವೇರ್ ಮಾಡಿಕೊಂಡು ಫಾರ್ಮಿಂಗ್ ಮಾಡ್ತೀನಿ ಅಂತ ಹಳ್ಳಿಗೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಅರ್ಧಕ್ಕರ್ಧ ಜನ ಒಂದು 10 ವರ್ಷ ಐ ಟಿ ಆಗಿದ ತಕ್ಷಣ ಐ ವಾಂಟ್ ಟು ಡೂ ಫಾರ್ಮಿಂಗ್ ಅಂತ ಹೋಗ್ತಾ ಇದ್ದಾರೆ ಇವರು ಹಳ್ಳಿಯವ್ರು ಏನು ಹಳ್ಳಿಯವ್ರು ಅಂದರೆ ಅದು ಏನಂತೆ ಬುದ್ಧಿ ಇದೆ ಮನೇಲಿ ಇವತ್ತು ಟಾಟಾ ಸ್ಕೈ ಅಂತ ಯಾವುದೋ ಕಂಪ್ನಿ ಇದೆ ಅಥವಾ ಸನ್ ಡೈರೆಕ್ಟ್ ಇದೆ ಎಲ್ಲ ಡಿಶ್ಗಳು ಬೈದಿದೆ ಕೇಬಲ್ಗಳು ಬೈದಿದೆ ಜಗತ್ತಲ್ಲೇ ಇನ್ಫಾರ್ಮೇಷನ್ ಮೊಬೈಲ್ ಇದೆ ನಿಮ್ಮ ಹತ್ರ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಹಳ್ಳಿಲಿ ಕೂತ್ಕೊಂಡು ದಿಲ್ಲೀಲಿ ಏನು ನಡೀತಾ ಇದೆ ಅಂತ ನೋಡ್ಬೋದು ಯಾರು ಹೇಳಿದ್ದ ಹಳ್ಳಿ ಅಂತ ಅದೆಲ್ಲ ತೆಗೆದಾಕಿ ಅವೆಲ್ಲ ಏನೂ ಇಲ್ಲ ಬುದ್ಧಿವಂತರಾಗಿ 2023ಕ್ಕೆ ಚಂದ್ರ ಮುಗಿತು ಮಂಗಳನ ಕಾಂಬಿನೇಷನ್ ಬರ್ತಾ ಇದೆ 8ನೇ ಮನೆ ಸ್ವಲ್ಪ ಆ ಒಂದು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಮ್ಮಿ ಕೊಡ್ತಾ ಇತ್ತು ಇವಾಗ 7-10 ಕಾಂಬಿನೇಷನ್ ಇದೆ ಖಂಡಿತ ಚೆನ್ನಾಗಿ ಓದ್ತಾರೆ ರಾಹುವಿನ ಕಾಂಬಿನೇಷನ್ ಬಂದಾಗ ಇನ್ನೂ ಅತ್ಯುತ್ತಮ ಓದ್ತಾರೆ ರಾಹು ಬರೋವರೆಗೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಅಂದರೆ 2030 ಆದ ಮೇಲೆ ಅವನ ಜೀವನ ಉತ್ತಮವಾಗಿದೆ ಧನ್ಯವಾದಗಳು ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಸಿಕ್ತು ಅಂತ ಭಾವಿಸ್ತಾ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ಹಲೋ ಹಲೋ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಜ್ಯೋತಿ ಅಂತ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಿರಿಯೂರಿಂದ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಎಜುಕೇಶನ್ ಬಗ್ಗೆ ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ ಜನವರಿ 14 ರಾತ್ರಿ ಸೋಮವಾರ ರಾತ್ರಿ 1:35ಕ್ಕೆ ಜನವರಿ 14 ಇಸ್ವಿ ಯಾವುದು 2002 ಹುಟ್ಟಿದ ಸಮಯ ಏನು ಹುಟ್ಟಿದ ಸಮಯ 1:35 ರಾತ್ರಿ 1:35 ಓಕೆ ಹುಟ್ಟಿದ ಸ್ಥಳ
ಹುಟ್ಟಿದ ಸ್ಥಳ ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸರಿ ಮೇಡಮ್. 13 ರಾತ್ರಿ 14 ರಾತ್ರಿ ಅಂದ್ರೆ 15 ಬೆಳಿಗ್ಗೆ ಬಿಳುತ್ತಾ? ಹಾ ಹೌದು ಹೌದು ಸರ್. ನಿಮ್ಗೆ ಯಾರು ಹೇಳ್ಕೊಟ್ಟಿರೋದು ರಾತ್ರಿ ಅಂತಂದ್ರೆ ಅದೇ ಡೇಟ್ ಇಟ್ಕೋಬೇಕು ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡ್ತೀರಾ? 31 ತಾರೀಕು ಡಿಸೆಂಬರು, ಡಿಸೆಂಬರ್ 31 ತಾರೀಕು ರಾತ್ರಿ ಚಳಿಲಿ ಎದ್ದು ನಿಂತ್ಕೊಂಡು ಊರವ್ರಿಗೆಲ್ಲ ವಾಟ್ಸಪ್ ಕಳಿಸ್ತೀರಾ 12 ಗಂಟೆ ಆದ್ಮೇಲೆ 1 ತಾರೀಕು ಆಯ್ತು ಅಂತ, ಇದ್ಯಾಕೆ ಹಿಂಗೆ ಹೇಳ್ತೀರಾ? ಅದು 14 ರಾತ್ರಿ 1:35 ಗುರುಜಿ, 12 ಗಂಟೆ ಮೇಲ್ಪಟ್ಟು ಅಂತ ಹೇಳಿ. ಈಗ ಅದೇ ನ್ಯೂ ಇಯರ್ ಹೇಳಿದ್ನಲ್ಲ, ಈಗ ಡಿಸೆಂಬರ್ 31 ತಾರೀಕು ಯಾಕೆ ನ್ಯೂ ಇಯರ್ ಹೇಳ್ತೀರಾ? 1 ತಾರೀಕು ಆಯ್ತು ಅಂತ. ಬರ್ತ್ಡೇ ಯಾವತ್ತು ಮಾಡ್ತಾರೆ? ಬರ್ತ್ಡೇ 15 ತಾರೀಕು ಮಾಡ್ತಾರೆ ಗುರುಜಿ. ಹಾಂ, ಮತ್ತೆ ಅದಕ್ಕೆ ಹೇಳೋದು, ನಾವೆಲ್ಲ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಗೊಡ್ಡು ಸಂಪ್ರದಾಯ ಮೂಢನಂಬಿಕೆ ಜಾಸ್ತಿ ಉಟ್ಕೊಂಬಂದ್ಬಿಟ್ಟಿದ್ದೀವಿ. ಅದು ತೊಲಗಿಸ್ಬೇಕು ಅಂತಲೇ ಹೇಳಿ ನಾವು ಜ್ಯೋತಿಷ್ಯ ಕಲೀರಿ, ಮಹಿಳೆಯರಿಗೆಲ್ಲ ಕಲೀರಿ ಅಂತ ಹೇಳಿ ಬೆಳಗ್ಗೆ 1 ಅವರ್ ಪ್ರೋಗ್ರಾಮ್ ಮಾಡ್ತಾ ಇರೋದು. ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ 1000 ರೂಪಾಯಿ ಆ ಮದುವೆ ಆಗಿಲ್ಲ, ಓದ್ತಾ ಇಲ್ಲ ಅಂತ ಹೇಳಿ ಹಾಳು ಮಾಡ್ಕೋಬೇಡಿ. ಆಲ್ರೆಡಿ ನಿಮ್ಗೆ 22 ವರ್ಷ ಆಗಿದೆ, ಏನು ಕೇಳಬೇಕು? ಆಯುರ್ವೇದಿಕ್ ಮಾಡ್ತಾ ಇದ್ದಾನೆ. ಆಯುರ್ವೇದಿಕ್ ಮಾಡ್ತಾ ಇದ್ದಾನೆ? ಹಾಂ ಹೌದು ಗುರುಜಿ. ಈಗ 3ನೇ ವರ್ಷ. ಏನು ತೊಂದರೆ ಆಗ್ದಂಗೆ ಮುಗಿಸ್ಕೊಂಬರ್ತಾನೆ ಅಂತ ಕೇಳಬೇಕಿತ್ತು ಗುರುಜಿ. ಅಲ್ಲ, ಫಸ್ಟ್ ಆಫ್ ಆಲ್ ಸೆಕೆಂಡ್ ಪಿ ಯು ಸಿ ಆದಮೇಲೆ ಏನು ಎಂಟ್ರ್ ಆಗಬೇಕು ಅದು ಕಷ್ಟ ಇತ್ತು. ಒಳಗಡೆ ಎಂಟ್ರ್ ಆದಮೇಲೆ ಏನು ಪ್ರಾಬ್ಲಮ್ಮು? ಬಿ ಎ ಎಮ್ ಎಸ್? ಹಾಂ ಹೌದು ಗುರುಜಿ. ಏನು ಪ್ರಾಬ್ಲಮ್? ಅದೇ ಹಠ ಜಾಸ್ತಿ ಗುರುಜಿ, ಹೇಳ್ದಂಗೆ ಕೇಳಲ್ಲ. ಏನು ಏನು ಆಯುರ್ವೇದದ ಪ್ರಕಾರ ಕೇಳಬೇಕಾ ನಿಮಗೆ? ಅಲ್ಲ ಹಂಗಲ್ಲ ಗುರುಜಿ, ತಂದೆ ತಾಯಿ ಹೇಳಿದ ಮಾತೇ ಕೇಳಲ್ಲ. ಅವನು ಏನು ಏನು ಹೇಳ್ತಾ ಇದ್ರು ಹೋಗ್ಲಿ, ಹೇಳಿ ಕೇಳೋಣ. ಏನು ಹೇಳ್ತಾ ಇದ್ರು? ಪಾಪ ಓದ್ತಾ ಇದ್ದಾರೆ, ಏನು ಹೇಳ್ತಾ ಇದ್ರ? ಓದ್ತಾ ಇದ್ದಾನೆ ಗುರುಜಿ, ಒಟ್ಟು ಹಠ ಜಾಸ್ತಿ ಮಾಡ್ತಾನೆ, ನಾವು ಹೇಳಿದ ಯಾವುದು ಒಪ್ಪಲ್ಲ. ಅದು ಏನು ಮದುವೆಗ ಅಥವಾ ಏನಕ್ಕೆ ಈಗಲೇ? ಇಲ್ಲ ಇಲ್ಲ, ಆ ಥರ ಅಲ್ಲ, ಎಜುಕೇಷನ್ನೇ ಸರಿಯಾಗಿ ಮಾಡಲ್ಲ. ಅವನಿಗೆ ಯಾವಾಗ ತಿಳಿಯುತ್ತೆ ಅವಾಗ ಓದೋದು, ನಾವು ಬುಕ್ಸ್ ಕೊಡಿಸ್ತೀವಿ ಅಂದ್ರೆ ಬೇಡ ಅನ್ನೋದು, ಈ ಥರ ಜಾಸ್ತಿ ಆಟ ಗುರುಜಿ. ಆದರೆ ರಾಹುದಶದಲ್ಲಿ 8ನೇ ಮನೆ ಆರೋಗ್ಯಕ್ಕೆ ಅಥವಾ ಆಯುರ್ವೇದಕ್ಕೆ ಬಂದಿರತಕ್ಕಂಥದ್ದು, ಓದೇ ಓದ್ತಾರೆ. ಭುಕ್ತಿ ಬಂದು ಬುಧನ ಭುಕ್ತಿ ನಡೀತಾ ಇದೆ. ಬುಧನ ಭುಕ್ತಿ ಆದ ನಂತರ ಬರ್ತಕ್ಕಂಥ ಮುಂದಿನ ಒಂದು ಭುಕ್ತಿ ಅವರಿಗೆ ಕೇತು ಕಂಪ್ಲೀಟ್ ಮಾಡಿಸ್ತಾನೆ, ತೊಂದರೆ ಇಲ್ಲ. ಆಯುರ್ವೇದ ಮಾಡ್ತಕ್ಕಂಥವ್ರು ಜ್ಯೋತಿಷ್ಯ ಮಾಡೋಕ್ಕೆ ಹೇಳಿ, ಖಂಡಿತ ಹೆಲ್ಪ್ ಆಗುತ್ತೆ. ಯಾಕಂದರೆ ಅನೇಕ ನಮ್ಮ ಆಯುರ್ವೇದ ಕಲ್ತಿರೋರು, ಈ ಬಿ ಎಮ್ ಎಸ್ ಕಲ್ತಿರೋರು ಜ್ಯೋತಿಷ್ಯ ಕಲ್ತಿದ್ದಾರೆ. ಯಾಕಂದರೆ ಎಷ್ಟೋ ಕಾಯಿಲೆಗಳು ಇಲ್ಲಿ ಜಾತಕದಲ್ಲಿ ಕ್ಯೂರ್ ಆಗಲ್ಲ ಅಂತ ತೋರಿಸುತ್ತೆ, ಅಲ್ಲಿ ಅವರು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ನಮ್ಮಲ್ಲಿ ಎಷ್ಟೋ ಜನ ಡಾಕ್ಟ್ರುಗಳು ಕಲ್ತಿದ್ದಾರೆ ಜ್ಯೋತಿಷ್ಯ. ಯಾಕೆ ಅಂತಂದರೆ ಅವ್ರಿಗೆ ಆಶ್ಚರ್ಯ ಆಗಿದೆಯಂತೆ, ಎಲ್ಲನೂ ಕರೆಕ್ಟಾಗಿದೆ ಆದರೂ ಕೂಡ ಯಾಕೆ ಸಕ್ಸಸ್ ಆಗಿಲ್ಲ. ಜ್ಯೋತಿಷ್ಯನ ಅಳವಡಿಸ್ಕೊಂಡಿರ್ತಕ್ಕಂಥ ಡಾಕ್ಟ್ರು ನಮ್ಮ 20,000ರಲ್ಲಿ 2,000-3,000 ಜನ ಡಾಕ್ಟರ್ಸ್ ಇದ್ದಾರೆ ಜ್ಯೋತಿಷ್ಯ ಕಲ್ತಿರೋರು. ಈ ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಾ ಇಲ್ಲ, ಇದು ನಮಗಲ್ಲ ಬರೀ ಪುರೋಹಿತರಿಗೆ ಇನ್ಯಾರಿಗೂ ಅಂತ ಹೇಳ್ಕೊಳ್ತಾ ಇದ್ದಾರೆ. ವಿದ್ಯಾವಂತರು ಬಂದು ಇದನ್ನು ಕಲಿತಾ ಇದ್ದಾರೆ, ನಮ್ಮ ಜೀವನ ನೋಡ್ಕೊಳ್ಳೋಣ ಅಂತ. ಸಾಮಾನ್ಯ ಜನರು ಇದು ಕಲಿಬೇಕು, ನಿಮ್ಮ ಜೀವನನ ಸರಿ ಮಾಡ್ಕೊಳ್ಳಿ ಅಂತ ಪ್ರತಿ ದಿವಸ ಹೇಳ್ತಾ ಇದ್ದೀನಿ. ಈ 23ನೇ ತಾರೀಕು ಸೇರ್ಕೊಳ್ಳಿ, ಸಣ್ಣ ಮೊತ್ತ ಇಟ್ಟಿದ್ದೀವಿ. ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಈ ಕಾಂಬಿನೇಷನ್ ಹಿಂಗೆ ಬಂದರೆ ಹಿಂಗಾಗುತ್ತೆ, ಮುಂದೆ ಹೆಂಗಿದೆ ಅಂತ ನೋಡ್ತೀವಿ. ಮುಂದೆ ಚೆನ್ನಾಗಿದ್ದಾಗ ಯಾಕೆ ಯೋಚನೆ ಮಾಡಬೇಕು? ತಲೆ ಕೆಡಿಸ್ಕೊಳಂಗೆ ಇಲ್ಲ. ಇಲ್ಲಿ ದಾನ ಮಾಡಬೇಕಾಗಿರ್ತಕ್ಕಂಥವರು ಇದನ್ನು ಒಂದೇ ಒಂದು ವಿಚಾರನ ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಕಡಲೆಕಾಳು ದಾನ ಮಾಡಿ, ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಒಳ್ಳೆಯದಾಗಲಿ ಗುರುಗಳೇ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಜಯ ಅವರು ಮಂಡ್ಯದಿಂದ. ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನು ತಿಳಿಸಿ. 15/8/1984 ಮಧ್ಯಾಹ್ನ 12:15. ಇನ್ನೊಂದ್ಸಲ ಹೇಳಿ. 15/8/1984 ಮಧ್ಯಾಹ್ನ 12:15 ಹುಟ್ಟಿದ ಸ್ಥಳ ಮಂಡ್ಯ. ಮಂಡ್ಯ. ಏನ್ ಪ್ರಶ್ನೆ ಇತ್ತು? ಮದ್ವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಮೊದಲನೇ ಮದುವೆನಾ ಎರಡನೇ ಮದುವೆನಾ? ಇಲ್ಲ ಸರ್, ಮೊದಲನೇದೇ. 40 ಆಯ್ತು? ಹೌದು ಸರ್, 40 ನಡೀತಾ ಇತ್ತು ಸರ್. ಅವ್ನು ಇಂಟ್ರೆಸ್ಟೇ ತೋರಿಸಲ್ಲ ಸರ್. ಏನ್ ದೋಷ ಅಂತೆ ಜಾತಕದಲ್ಲಿ? ಏನು ಕೇಳಕ್ ಹೋಗಿಲ್ಲ ಸರ್, ನಾವು ಅವೆಲ್ಲ ಕೇಳಲ್ಲ ಸರ್. ನಿಮ್ದೇ ನೋಡ್ತೀನಲ್ಲ, ನಾನು ನಿಮ್ದೇ ನಂಬ್ಕೊಂಡಿದ್ದೀನಿ ಸರ್. ಎಲ್ಲಾರ್ಗೂ ಹೇಳ್ತೀನಿ ಸರ್ ಇದನ್ನ ನೋಡಿ ಅಂತ. ಇವ್ರಿಗೆ 10ನೇ ಮನೆ ಬಂದಾಗ ಡಿಸ್ಪ್ಲೇಲಿದೆ ಎಲ್ಲ ರೆಡ್ಡು, ಶುಕ್ರದಶ ಪ್ರಾರಂಭವಾಗಿದೆ 2019. ಶುಕ್ರನ ಮುಂಚೆ ನೋಡಿದಾಗಲೂ ಕೂಡ ಎಲ್ಲ ಡೌನ್ ಟ್ರೆಂಡಲ್ಲಿದೆ. ಇಲ್ಲಿ ನಾವು ನೋಡಿದ್ರೆ ಆ ಮ್ಯಾರೇಜ್ಗೆ ಈ ದಶಾನೂ ಡೌನ್ ಇದೆ. ಎಲ್ಲ ಗ್ರಹಗಳು 1, 2, 3, 4, 5, 6 ಇನ್ನು 3ಗ್ರಹಗಳು ಅದು ಕೂಡ ಸ್ವಲ್ಪ ಅದನ್ನೂ ರೆಡ್ಡಲ್ಲೇ ಇದೆ. ಸೊ ಅದು ಸಾಧಾರಣ ಅಂತ ಹೇಳ್ತೀವಷ್ಟೇ. ವೈವಾಹಿಕ ಜೀವನ ಆಗೋಕ್ಕೆ ಅವ್ರಿಗೆ
ಸ್ವಲ್ಪ ಆಸಕ್ತಿನೇ ಇರೋದಿಲ್ಲ ಸ್ವಲ್ಪ ಕಷ್ಟನೇ ಕೌನ್ಸಿಲಿಂಗ್ ಮಾಡಲೇಬೇಕು ಇದು ಜ್ಯೋತಿಷ್ಯದಲ್ಲಿ ಏನು ಸಲಹೆ ಕೊಡಕಾಗಲ್ಲ ಕೆಲಸದ ವಿಚಾರದಲ್ಲಿ ಅವರಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋ ಸಾಧ್ಯತೆ ಇದೆ ಕೆಲಸ 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 ವರ್ಕ್ ವರ್ಕ್ ಅದರಲ್ಲಿ ಬೇಕಾದ್ರೆ ಇರ್ತಾರೆ ಸಂಸಾರಕ್ಕೆ ಎಂಟರ್ ಆಗೋದು ಬಹಳ ಕಷ್ಟ ಎಷ್ಟು ಜನ ಮಕ್ಕಳು ಮಗನೇ ಸರ್ ಒಬ್ಬ ಮಗಳು ಸರ್ ಸ್ವಲ್ಪ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ ನನ್ನ ಸಜೆಷನ್ ಅದು ಕೌನ್ಸಿಲಿಂಗ್ ಅಂದ್ರೆ ಎಲ್ಲಿಗೆ ಸರ್ ಈ ಸೈಕಿಯಾಟ್ರಿಸ್ಟ್ ಇರ್ತಾರಲ್ಲ ಸೈಕಿಯಾಟ್ರಿಸ್ಟ್ ಹೌದು ಇದೇನ್ ದೋಷ ಆಗಿಸಲ್ಲ ಅತ್ತೆ ಮನೆ ಅವರಿಗೆ ಯಾರನ್ನು ಅಟ್ಯಾಚ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಷ್ಟೇ ಸರ್ ನನ್ನ ಮಕ್ಕಳಿಂದ ನನಗೆ ತಾಯಿಯನ್ನ ಪ್ರೀತಿ ವಾತ್ಸಲ್ಯ ಇಲ್ಲ ಸರ್ ಇಬ್ಬರಿಂದ ಅದು ಇನ್ನೊಂದು ಸತಿ ಪ್ರಶ್ನೆ ಶಾಸ್ತ್ರ ಹಾಕಬೇಕು ಸದ್ಯಕ್ಕೆ ಒಂದು ಪ್ರಶ್ನೆಗೆ ಅವಕಾಶ ಮಾಡ್ಕೊಡು ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ ಆದಷ್ಟು ಬೇಗ ವೀಕ್ಷಕರು ನೀವು ಒಂದು ಪ್ರಶ್ನೆಯನ್ನ ಮಾತ್ರ ಕೇಳಬೇಕಾಗುತ್ತೆ ಹಾಗೆ ನಮ್ಮ ಮುಂದಿನ ಕಾಲರ್ ಹೋಗೋಕ್ಕಿಂತ ಮುಂಚೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಇದೇ ತಿಂಗಳು 23ನೇ ತಾರೀಕಿನಿಂದ ಶುರುವಾಗುತ್ತೆ ಅದರ ಕುರಿತಾದ ಒಂದು ವಿಟಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ ನಕ್ಷತ್ರಗಳ ಬಗ್ಗೆ ವಿವರಣೆ ದಶಾಭುಕ್ತಿ ಲೆಕ್ಕಾಚಾರ ಕಸ್ಪಲ್ ಬಗ್ಗೆ ವಿವರಣೆ ಹಿಟ್ ಥಿಯರಿ ಪುಷ್ಪುಲ್ ಥಿಯರಿ ನಿಖರವಾದ ಪ್ರಶ್ನಾಶಾಸ್ತ್ರ ಆರೋಗ್ಯ ವಿದ್ಯಾಭ್ಯಾಸ ಉದ್ಯೋಗ ಹಣಕಾಸು ವ್ಯಾಪಾರ ಮದುವೆ ಸಂತಾನ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ ಇದರ ಜೊತೆಯಲ್ಲಿ ಪಿಡಿಎಫ್ ನೋಟ್ಸ್ ನೀಡಲಾಗುತ್ತದೆ ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಜಾತಕವನ್ನ ನೀವೇ ನೋಡ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯನ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ ಕೊಪ್ಪಳದಿಂದ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ನಿಮ್ಮ ಜನ್ಮ ದಿನಾಂಕ ಆಗಿ ಹುಟ್ಟಿದ ಸಮಯ ಗೊತ್ತಿದ್ಯಾ ಹಾ ಗೊತ್ತಿದೆ ಮೇಡಮ್ ಹಾ ಹೇಳಿ 4/2/2000 ಸಮಯ 2:30 ನೈಟ್ 2:30 ಅಂದ್ರೆ 4ನೇ ತಾರೀಕು 2:30 ಬೆಳಿಗ್ಗೆ ಅಂದ್ರೆ 5ನೇ ತಾರೀಕು ಅಂತ ಹೇಳ್ಬೇಕು ಓಕೆನಾ ಓಕೆ 5ನೇ ತಾರೀಕು ಹಾಗೆ ರಾತ್ರಿ 2:30 ಅಲ್ವಾ ಓಕೆ ಹುಟ್ಟಿದ ಸ್ಥಳ ಕೊಪ್ಪಳ ಏನ್ ಪ್ರಶ್ನೆ ಇತ್ತು ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ಏನ್ ಜಾಬ್ ಬಗ್ಗೆ ಕೇಳಬೇಕಮ್ಮ ಸರ್ ನಂದು ಇವಾಗ ಬಿಎಡ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಅಥವಾ ಓದ್ಬೇಕು ಅಥವಾ ಏನು ಸ್ಟಡಿನ ಮಾಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಬರಿಬೇಕು ಅನ್ನೋದು ಏನು ಗೊತ್ತಾಗ್ತೇನೆ ಇಲ್ಲ ರಾಹು ದಶೆ ನಡೀತಾ ಇದೆ 2, 3, 8, 9, 10 ಕಾಂಬಿನೇಷನ್ ರಾಹುನಲ್ಲಿ 8, 5, 12 ಜಾಬ್ ಕೂಡ ಸರಿಯಾಗಿರ್ತಕ್ಕಂಥದ್ದು ಸಿಗೋದು ಕಷ್ಟ ನಿಮಗೆ ಎರಡು ಕಡೆನೂ ಸಮಸ್ಯೆ ಇದೆ 5ನೇ ಮನೆ ಅಂತಂದರೆ ಹೈಯರ್ ಸ್ಟಡೀಸ್ ಮಾಡೋಕ್ಕೂ ಸ್ವಲ್ಪ ಕನ್ಫ್ಯೂಷನ್ನು 8 ಬಂದಿದೆ ಸೊ ಇವೆಲ್ಲ ನೋಡಿದ್ರೆ ಫಸ್ಟ್ ನೀವು ಜಾಬ್ಗೆ ಹೋಗೋದೇ ಒಳ್ಳೆಯದು ಹೈಯರ್ ಸ್ಟಡೀಸ್ಗಿನ ಜಾಬ್ಗೆ ಹೋಗೋದೇ ಒಳ್ಳೆಯದು ಯಾಕಂದರೆ ಜಾಬ್ಗೆ ಹೋದ್ರೂ ಕೂಡ ನಿಮ್ಗೆ ಸಾಧಾರಣ ಕೆಲಸನೇ ಸಿಗುತ್ತೆ ಜಾಸ್ತಿ ಓದ್ಬಿಟ್ಟು ಸಾಧಾರಣ ಕೆಲಸ ಮಾಡೋ ಬದಲು ಈಗ ಸದ್ಯಕ್ಕೆ ಈ ಲೆವೆಲ್ಗೆ ನಮಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಂಥೇಳಿ ಮನಸ್ಥಿತಿ ನಿಮಗೆ ಒಳ್ಳೆಯದಾಗುತ್ತೆ ನನ್ನ ಸಜೆಷನ್ನು ಕೆಲಸಕ್ಕೆ ಪ್ರೈವೇಟ್ ಆದರೂ ಆಗಲಿ ಯಾವುದಾದ್ರೂ ಆಗಲಿ ಫಸ್ಟು ಹೋಗಿ ಅಂತ ಹೇಳಿ ನನ್ನ ಸಜೆಷನ್ ಒಳ್ಳೆಯದಾಗಲಿ ಜ್ಯೋತಿಷ್ಯನು ಕಲಿರಿ ಈ ರೀತಿ ಕಾಂಬಿನೇಷನ್ ನಿಮ್ಗೆ ಅರ್ಥ ಆಗುತ್ತೆ ಚೆನ್ನಾಗಿ ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ ಜಯಲಕ್ಷ್ಮಿ ಅವರು ಚಿತ್ರದುರ್ಗದಿಂದ ನಮಸ್ಕಾರ ಹಲೋ ಜಯಲಕ್ಷ್ಮಿ ಅವರೇ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಹಾ ಮೇಡಮ್ ಜನ್ಮ ದಿನಾಂಕ 23/10/1999 ಮೇಡಮ್ ನಂದು ಇನ್ನೊಂದ್ಸಲ ಹೇಳಿ 23/10/1991 ಓಕೆ ಹುಟ್ಟಿದ ಸಮಯ ಅದು ನೈಟ್ ಅಂತ ಗೊತ್ತಿಲ್ಲ ಮೇಡಮ್ ನನಗೆ ನನ್ನ ಹೆಸರು ಇದು ಮೇಷರಾಶಿ ಬರುತ್ತೆ ಜಯಲಕ್ಷ್ಮಿ ಒಂದ್ ನಿಮಿಷ ಜಯಲಕ್ಷ್ಮಿ ಅವರೇ ಸಮಯ ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ಬೇಕಾಗತ್ತೆ ಓಕೆನಾ
ಒಂದು ಪ್ರಶ್ನೆ ಒಂದು ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ ಸಂಖ್ಯೆ ಮೇಡಂ 5 ಮೇಡಂ 5 ಓಕೆ ಏನು ಪ್ರಶ್ನೆ ಇತ್ತು ಅದೇ ಮೇಡಂ ನಮ್ಮ ಬಗ್ಗೆನೇ ಸ್ವಲ್ಪ ಮನಕನದ್ದು ಮತ್ತೆ ನಮ್ಮ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಯಾವುದಾದರೂ ಒಂದು ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡಿ ಆರೋಗ್ಯದ ಬಗ್ಗೆ ಕೇಳ್ತೀರಾ ಹಾ ಮೇಡಂ ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ಕಾರ ನಮಸ್ಕಾರ ಗುರುಜಿ ಎಷ್ಟು ನಿಮಗೆ ವಯಸ್ಸು ನಮಗೆ ಇವಾಗ 30 ಗುರುಜಿ 30 ಆಗಿದೆ ಹಾ ಆರೋಗ್ಯದ ಏನು ಕೇಳಬೇಕು 30ನೇ ವಯಸ್ಸಲ್ಲಿ ಮದುವೆ ಆಗಿದ್ಯಾ ಹಾ ಮದುವೆ ಆಗಿದೆ ಗುರುಜಿ ಎರಡು ಮಕ್ಕಳು ಇದ್ದಾವೆ ಮೇಡಂ ಸರ್ ಯಾವಾಗ ಬೆನ್ನುವು ಅಂತರ ಕೈ ಕಾಲು ಕೆಟ್ಟ ಕೆಟ್ಟ ಕಂಪೆಲ್ಲ ಬಿಳೋದು ಹಾಸ್ಪಿಟಲ್ ಗೆಲ್ಲ ತೋರ್ತಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ನನಗೆ ಕ್ಷಣ ಕ್ಷಣಕ್ಕೆ ಒಂದು ಅವತಾರ ಆಗ್ತಾ ಇರುತ್ತೆ ನಮ್ಮ ಮೈಯಗೆಲ್ಲ ನೋಡ ಆರನೇ ಮನೆ ಮಂಗಳನ ಕಾಂಬಿನೇಷನ್ ಬರ್ತಾ ಇದೆ ಮಂಗಳ ನೋಡಿ ಮಾಡೋಣ ಮಂಗಳ ಗುರುವಿನಲ್ಲಿ ಒಂದು ಶುಕ್ರನಲ್ಲಿ 6 ಈ ಒಂದು ಅವರೇ ಕಾಳನ್ನು ನಿವಾಳಿಸಿ ಪ್ರತಿ ಶುಕ್ರವಾರ ಯಾರಿಗಾದರೂ ದಾನ ಮಾಡಿ ಒಂದು 6 ವಾರ ಮಾಡಿ ಸಾಕಷ್ಟು ಸಮಸ್ಯೆ ಇರತಕ್ಕಂತದ್ದು ದೂರ ಆಗುತ್ತೆ ಎಡಗಾಲಿಗೆ ಒಂದು ಕರಿದಾರ ಕಟ್ಕೊಳ್ಳಿ ಹಾಗೆ ಜ್ಯೋತಿಷ್ಯ ಕಲಿರಿ ಅನೇಕ ಸಮಸ್ಯೆಯಿಂದ ದೂರ ಆಗ್ತೀರ ಜ್ಯೋತಿಷ್ಯ ಕಲಿದದ್ದು ತುಂಬ ಜನ ಗೊತ್ತಿಲ್ಲ ಇದು ಸುಮ್ಮನೆ ಅನ್ಕೊಂಡಿದ್ದಾರೆ ಅಷ್ಟೇ ಜ್ಯೋತಿಷ್ಯ ಕಲಿತರೆ ಅನೇಕ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾನೆ ಇದ್ದೀವಿ ನಾನು ಅವಾಗಲೂ ಹೇಳಿದೆ ನಮ್ಮಲ್ಲಿ 20,000 ವಿದ್ಯಾರ್ಥಿಗಳಲ್ಲಿ 95% ವಿದ್ಯಾವಂತರು ಅಂದರೆ ಅತಿ ಹೆಚ್ಚು ವಿದ್ಯಾವಂತರು ವಿದ್ಯಾವಂತರಲ್ಲಿ ಕೂಡ ಒಂದು ಬಿ ಇ ಮಾಡಿರೋರು ಅಥವಾ ಎಂ ಬಿ ಎ ಮಾಡಿರೋರು ನಾಲೆಜ್ ಜಾಸ್ತಿ ಇರೋರು ಬಂದು ಕಲ್ತಿದ್ದಾರೆ ಸಾಮಾನ್ಯವಾಗಿರ್ತಕ್ಕಂಥವ್ರು ನಾನು 10ನೇ ಕ್ಲಾಸ್ ಓದಿದ್ದೀನಿ ಫಸ್ಟ್ ಪಿ ಯು ಸಿ ಓದಿದ್ದೀನಿ ಅನ್ನೋ ಮಹಿಳೆಯರು ಬಂದಿಲ್ಲ ಅವರಿಗೆ ಇದು ಅರ್ಥ ಆಗ್ತಾ ಇಲ್ಲ ಇದನ್ನು ಕಲಿತರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಯಾವ ಗ್ರಹಕ್ಕೆ ನಾವು ಜಸ್ಟ್ ಒಂದು ದಾನ ಮಾಡ್ಕೋಬೇಕು ನಮ್ಮ ಮಗಳಿಗೆ ಈ ಥರ ಸಮಸ್ಯೆ ಇದೆ ಜಸ್ಟ್ ಒಂದು ದಾನ ಕಾಂಬಿನೇಷನ್ ನಂಬರ್ಸಲ್ಲಿರುತ್ತೆ ಇದು ಒಂಚೂರು ಸಾಮಾನ್ಯ ಜನ ಅಂದರೆ ಪಬ್ಲಿಕ್ಕಲ್ಲಿ ಸಾಮಾನ್ಯ ಜನ ಅಂತಿದ್ದಾರೆ ಅವ್ರೊಂಚೂರು ಈ ಜ್ಯೋತಿಷ್ಯ ಕಲ್ಯಾಣ ನಾವು ಅಂತ ಒಂಚೂರು ಅರ್ಥ ಮಾಡಿಕೊಂಡ್ರೆ ಅನೇಕ ಕಷ್ಟಗಳಿಂದ ದೂರ ಆಗ್ತಾಯಿದ್ದಾರೆ ಯಾಕಂದರೆ ಯಾವ ಒಂದು ವಾಹಿನಿಲೂ ಕೂಡ ಜ್ಯೋತಿಷ್ಯ ಹೇಳ್ಕೊಡಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಕಲಿಸ್ಕೊಟ್ಬಿಟ್ರೆ ಅವ್ರ ಹತ್ರ ಯಾರು ಹೋಗ್ತಾರೆ ಅಂತ ಇದು ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ತಾ ಇಲ್ಲ ಕಲಿಸ್ಕೊಟ್ಬಿಟ್ರೆ ಯಾರು ಹೋಗ್ತಾರೆ ಅವ್ರ ಹತ್ರ ಅಲ್ವಾ ಅದನ್ನೇ ಹೇಳ್ತಾರೆ ಅದು ಕಲಿಸ್ಕೊಟ್ರೆ ಈಗ ಪೂಜೆಗೆ ಹೇಳಬೇಕು ಅಲ್ಲಿಗೆ ಬರಲ್ಲ ದೋಷ ಹೇಳಬೇಕು ಅಲ್ಲಿ ಬರಲ್ಲ ಅದೇನೂ ಇಲ್ಲ ಅಂತ ಹೇಳ್ತೀನಿ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಅಷ್ಟೇ ಒಳ್ಳೆ ಟೈಮಲ್ಲಿ ನಾವು ಏನು ಎನ್ಹ್ಯಾನ್ಸ್ ಮಾಡ್ಕೋಬೇಕು ರುದ್ರಾಕ್ಷಿ ಉಂಗುರ ಮಂತ್ರದಲ್ಲಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಸಮಯ ಕೆಟ್ಟಿದ್ದರೆ ದಾನಗಳು ಮಾಡಿಕೊಂಡು ಸಮಾಧಾನವಾಗಿ ಒಳ್ಳೆ ಟೈಮ್ವರೆಗೂ ಕಾಯಬೇಕು ಆ ಒಳ್ಳೆ ಟೈಮ್ ನೋಡೋದು ಹೇಗೆ ಅಂಥೇಳಿ 15 ದಿವಸ 2-2 ಗಂಟೆಗಳ ಕಾಲ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಅದು ನಾನು ಕುಟುಂಬ ಸಮೇತರ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಇದಕ್ಕಿಂತ ಇನ್ಯಾರು ಹೇಳ್ತಾರೆ ಹೇಳಿ ಇದಕ್ಕಿಂತ ಇನ್ಯಾರು ಹೇಳ್ತಾರೆ ಎಲ್ಲ ನಿಮ್ಮ ಸಮಸ್ಯೆಗೆ ಇಲ್ಲಿ ಕಾಲ್ ಮಾಡ್ತೀರಾ ನಿಮ್ಮ ಸಮಸ್ಯೆ ನೀವೇ ಸರಿದೂಗಿಸ್ಕೋಬೋದು ಅಂತ ಹೇಳಿ ಅನೇಕ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಒಂಚೂರು ಆಲೋಚನೆ ಬಂದು ಕಲಿಬೇಕು ಅಂತಂದರೆ ಅವತ್ತಿನ ದಿವಸ ನಿಮ್ಗೆ ಅದೃಷ್ಟ ಸ್ಟಾರ್ಟ್ ಆಯಿತು ಅಂತ ಅರ್ಥ ಇದು ನಾನು ಒಬ್ಬ 20,000 ವಿದ್ಯಾರ್ಥಿಗಳಿಗೆ ಒಬ್ಬ ಗುರು ಆಗಿ ಹೇಳ್ತಾ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾತು ಯಾವತ್ತು ನಿಮಗೆ ಕಲಿಬೇಕು ಅನ್ನೋ ದಿವಸ ಇವತ್ತು ಸ್ಟಾರ್ಟ್ ಆಗ್ತೋ ನಾಳೆ ಸ್ಟಾರ್ಟ್ ಆಗುತ್ತೋ ನಾಡಿ ಸ್ಟಾರ್ಟ್ ಆಗುತ್ತೋ ಅವತ್ತಿನ ದಿವಸ ನಿಮಗೆ ಅದೃಷ್ಟ ಕುಲಾಯಿಸ್ತು ಅಂತ ಇದ್ದಂಗೆ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ ವೀಕ್ಷಕರೇ ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ 100-500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಅದರ ಕುರಿತಾದ ಒಂದು ವಿಟಿ ಇದೆ ಬನ್ನಿ ನೋಡ್ಕೊಂಬರೋಣ ಕುಜದೋಷ ರಾಹುದೋಷ ಪರಿಹಾರ ಮಾಡ್ಕೊಂಡಿದೀವಿ ಆದ್ರೂ ಕೂಡ ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಈಗಲೇ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನುರಿತ ಪಂಡಿತರ ಜೊತೆ ಮಾತನಾಡಿ ಮೊದಲ ಕರೆ ಉಚಿತ ವೀಕ್ಷಕರೇ ಆದಷ್ಟು ಬೇಗ ಪ್ಲೇಸ್ಟೋರ್ನಲ್ಲಿ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಮೊದಲ ಕರೆ ಉಚಿತವಾಗಿರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ವಿನಯ್ ಅಂತ ಅಂತೇಳಿ ಎಲ್ಲಿಂದ ಕರೆ ಮಾಡ್ತಿರೋದು ಇದು ಹೆಬ್ಬಾಳ ಮೇಡಮ್ ನಿಯರ್ ಗಂಗಾನಗರ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಇದು ನಮ್ಮ ತಂಗಿ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಹಾ ಗೊತ್ತಿದೆ ಮೇಡಮ್ ಹಾ ಹೇಳಿ 25/4/99 ಸಮಯ ಬಂದ್ಬಿಟ್ಟು ಮಧ್ಯಾಹ್ನ 1:30 ಕರ್ಕಟಕ ಲಗ್ನ ಇದು ಸಿಂಹ ರಾಶಿ 1:30 ಅಂದ್ರೆ 1:30 ಅಲ್ವಾ ವಿನಯ 1:30 ಓಕೆ ಹುಟ್ಟಿದ ಸ್ಥಳ ಯಾವುದು ಇಲ್ಲೇ ಗುಟ್ಟಳ್ಳಿ ಮೇಡಮ್ ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಏನ್ ಪ್ರಶ್ನೆ ಇತ್ತು ಮೇಡಮ್ ಇದು ಮದುವೆ ಯೋಗ ಯಾವಾಗ ಅಂತ ಓಕೆ ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ತೆ ಗುರುಜಿ ನಮಸ್ಕಾರ ಸೂರ್ಯದಶ ನಡೀತಾ ಇದೆ ಓಕೆ ಸೂರ್ಯದಶದಲ್ಲಿ
ಮ್ಯಾರೇಜ್ ಅಂತ ಹಾಕಿದಾಗ ಆರನೇ ಮನೆ ಬಂದಾಗ ಸ್ವಲ್ಪ ಸರಿಯಾಗಿರತಕ್ಕಂತ ಮ್ಯಾಚ್ ಮೇಕಿಂಗ್ ಬರಲ್ಲ ಅಂತ ಹೇಳಿ ದಶಾ ಫಸ್ಟ್ ಹೇಳಿಬಿಡುತ್ತೆ ಆರನೇ ಮನೆ ಅಂತ ಬಂದಾಗ ಇನ್ನು ನಾವು ಭುಕ್ತಿಗಳನ್ನು ನೋಡ್ಕೊಂಡು ಹೋಗಬೇಕು ಯಾಕಂದ್ರೆ ಈ ದಶಾ ಸೂರ್ಯ ದಶಾ 2026 ಕ್ಕೆ ಮುಗಿಯುತ್ತೆ ಸೂರ್ಯ ದಶಾ ಆದ ನಂತರನೂ ಕೂಡ ಚಂದ್ರನಲ್ಲೂ ಕೂಡ ಒಂದು ವಾರ ಇದೆ ವೈವಾಹಿಕ ಜೀವನ ಫಸ್ಟ್ ಸ್ವಲ್ಪ ಸಾಧಾರಣವಾಗಿರುತ್ತೆ ಸಾಧಾರಣ ಅಂತಂದ್ರೆ ಸ್ವಲ್ಪ ಸಮಸ್ಯೆನೇ ಇರುತ್ತೆ ಅಂತ ಹೇಳಬಹುದು ಇಲ್ಲಿ ವಿವಾಹ ಆಗತಕ್ಕಂತ ಒಂದು ಕಾಂಬಿನೇಷನ್ ಅಲ್ಲಿ ಶನಿಯ ಭುಕ್ತಿ ಒಳಗಡೆ ಯಾರಾದರೂ ಬಂದು ಸೆಟ್ ಆಗತಕ್ಕಂತ ಕಾಂಬಿನೇಷನ್ ಇದೆ ಯಾಕಂದ್ರೆ ಸಪೋರ್ಟಿಂಗ್ ಹೌಸಸ್ ಆಗಿರತಕ್ಕಂತ 7ನೇ ಮನೆ 8ನೇ ಮನೆ 9ನೇ ಮನೆ ಇವೆಲ್ಲವೂ ಕೂಡಿರೋದ್ರಿಂದ ಇಲ್ಲಿ ಸೂರ್ಯ ದಶಾ ಬಂದಿರತಕ್ಕಂತ ಶನಿ ಭುಕ್ತಿ 2024 ಫೆಬ್ರವರಿ ಒಳಗಡೆ ಬರುತ್ತೆ ಅದಾದ ನಂತರ ಬುಧನಲ್ಲಿ ಬರತಕ್ಕಂತದ್ದು ಕೂಡನು ಸ್ಟ್ರಾಂಗ್ ಆಗಿದೆ ನನ್ನ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ 2024 ಡಿಸೆಂಬರ್ ಒಳಗಡೆ ಮದುವೆ ಆಗುತ್ತೆ ಆದರೆ ವೈವಾಹಿಕ ಜೀವನ ನಾವು ಈಗ ಏನು ಹೇಳಕಾಗಿದಿಲ್ಲ ಯಾಕಂದ್ರೆ ಕಾಂಬಿನೇಷನ್ ಬಹಳ ಸ್ವಲ್ಪ ನೆಗೆಟಿವ್ ಆಗಿದೆ ಒಳ್ಳೆದಾಗಲಿ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ ನಮಸ್ಕಾರ ಹಲೋ ಹಲೋ ನಮಸ್ಕಾರ ನಿಮ್ಮ ಹೆಸರು ಸತ್ಯವತಿ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ಮೈಸೂರಿಂದ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ ಹಲೋ ನೀವು ಫಾಸ್ಟ್ ಮಾತಾಡಬೇಕಾಗತ್ತೆ ಹೇಳಿ ಜನ್ಮ ದಿನಾಂಕವನ್ನ ಇನ್ನೊಂದ್ಸಲ ಹೇಳಿ ಓಕೆ ಹುಟ್ಟಿದ ಸಮಯ ಸಮಯ ರಾತ್ರಿ 9:30 9:15 ಅಲ್ವಾ ಓಕೆ ಹುಟ್ಟಿದ ಸ್ಥಳ ಮೈಸೂರು ಮೈಸೂರು ಏನ್ ಪ್ರಶ್ನೆ ಇತ್ತು ಅಂದ್ರೆ ಅವನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ಕಾರ ನಮಸ್ತೆ ಗುರುಜಿ 37 ವರ್ಷ ಆಗಿದೆ ಹೌದು ಗುರುಜಿ ಎಲ್ಲ ಶಾಂತಿ ಮಾಡಿಸಿದ್ರ ಇಲ್ವಾ ಎಲ್ಲ ಶಾಂತಿ ಮಾಡಿಸಿದ್ರೋ ಇಲ್ವೋ ಇಲ್ಲ ಇಲ್ಲ ಏನು ಮಾಡಿಸಿಲ್ಲ ಏನು ಶಾಂತಿ ಮಾಡಲ್ಲ ಅಂದ್ರೆ ಶಾಂತಿ ಮಾಡೋದು ಬೇಗ ಬೇಗ ಆಗುತ್ತೆ ಮದುವೆ ಅಂತನಾ ಮತ್ತೆ ನೀವೇನ ಹೇಳ್ತೀರಾ ಎಲ್ಲ ಒಂದ್ ಕಡೆ ನಮ್ಗೆ ಮನ್ಸಿಗೆ ಸುಳ್ಳು ಹೇಳ್ತಾರೆ ಅಂತ ಬಂದ್ಬಿಡುತ್ತೆ ತಾಯಿ ಆದವ್ರು ಯಾವ್ದು ಪೂಜೆ ಮಾಡಿಸ್ದಲ್ಲಿ ಇರಕ್ ಸಾಧ್ಯನೇ ಇಲ್ಲ ಸುಮ್ನೆ ಮತ್ತೆ ಬನ್ನಿ ಇವಾಗ ದಾರಿಗೆ ಬನ್ನಿ ದಾರಿಗೆ ಇಲ್ಲಿ ಹೇಳ್ಕೋಬಾರ್ದು ಅಂತಲ್ಲ ನಮಗೆಲ್ಲ ಗೊತ್ತಿದೆ ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಹಾಕಿದ ತಕ್ಷಣ ಎಲ್ಲ ಅರಿವಾಗುತ್ತೆ ಇಲ್ಲಿ ಶನಿದಶದಲ್ಲಿ ನಡೀತಾ ಇದೆ ಶನಿದಶ ಪ್ರಾರಂಭವಾಗಿರ್ತಕ್ಕಂಥದ್ದು 2023 ಅದಕ್ಕಿಂತ ಮುಂಚೆ ಗುರುದಶ ಇತ್ತು ಗುರುದಶದಲ್ಲೂ ಮ್ಯಾರೇಜ್ ಕಾಂಬಿನೇಷನ್ ಡೌನು ಅಲ್ಲಿ 6, 12, 12 ಬರ್ತಕ್ಕಂಥದ್ದು ಎಲ್ಲೇ ನಾವು ಕಾಂಬಿನೇಷನ್ ನೋಡಿದಾಗ 2ನೇ ಮನೆ 7ನೇ ಮನೆ 9ನೇ ಮನೆ ಈ ಕಾಂಬಿನೇಷನ್ ಇರಬೇಕು ಇಲ್ಲಿ 5, 6 ಇಲ್ಲಿ 11, 5 ಇಲ್ಲಿ 10 ಇಲ್ಲಿ 5, 12, 6, 8, 1 ಒಂದೇ ಒಂದು ಗ್ರಹ ಕೇತು ಒಂದೇ ಒಂದು ಗ್ರಹ ಬಂದಿದೆ 9 ಗ್ರಹದಲ್ಲಿ ಒಂದೇ ಒಂದು ಗ್ರಹ ಕೇತು ಬಂದಿರೋದು 9 ಮುಖದ ರುದ್ರಾಕ್ಷಿ ಹಾಕಿ ಆಸೆ ಬರಬೇಕು ಅವ್ರಿಗೆ ಟೆಕ್ನಿಕಲಲ್ಲಿದ್ದಾರೆ ಜಾಬಲ್ಲಿರ್ತಾರೆ ಕೆಲಸದಲ್ಲಿರ್ತಾರೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದ್ಭುತವಾಗಿದೆ ಜೀವನ ಮದುವೆ ವಿಚಾರದಲ್ಲಿ ಮನಸ್ಸಿಗೆ ಅವ್ರು ಹಾಕ್ಕೊಂಡಿಲ್ಲ ಕೆರಿಯರ್ 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 ಅನ್ನೋದೇ ಅವ್ರ ಮೈಂಡಲ್ಲಿರುತ್ತೆ ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಶ್ವಿನಿ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು ಶಿವಮೊಗ್ಗದಿಂದ ಮಾಡ್ತಾ ಇದ್ದೀನಿ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ನಾನು ಹಬ್ಬದ್ದು ಕೇಳಬೇಕಿತ್ತು ಮೇಡಮ್ ಹಬ್ಬದ ಬಗ್ಗೆ ಕೇಳಬೇಕಿತ್ತ ಹಲೋ ಏನ್ ಪ್ರಶ್ನೆ ಹಬ್ಬದ ಬಗ್ಗೆ ಏನ್ ಪ್ರಶ್ನೆ ಇತ್ತು ಹನ್ಸಿಕನ್ ಬಗ್ಗೆ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಓಕೆ ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ 13/1/2017 ಓಕೆ ಹುಟ್ಟಿದ ಸಮಯ ಹತ್ತು ಗಂಟೆ 33 ನಿಮಿಷ ಓಕೆ ಹುಟ್ಟಿದ ಸ್ಥಳ ಯಾವುದು ಶಿವಮೊಗ್ಗ 10:33 ಸಂಜೆ ರಾತ್ರಿನ ಅಥವಾ ಬೆಳಗ್ಗೆನ ಬೆಳಗ್ಗೆ ಮೇಡಮ್ ಓಕೆ ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ಏನ್ ಪ್ರಶ್ನೆ ಇತ್ತು ಅವಳ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಸರ್ ಓಕೆ 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 ಗುರುಗಳಿದ್ದಾರೆ ಗುರುಗಳೊಟ್ಟಿಗೆ ಮಾತನಾಡಿ ನಮಸ್ಕಾರ ನಮಸ್ಕಾರ ಗುರುಗಳೇ ಹೇಳಿ ನನ್ನ ಮಗಳ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು 2017 7 ವರ್ಷ ಆಗಿದೆ ಏನಾಗಿದೆ ಹೆಲ್ತ್ ಅಲ್ಲಿ ಅವಳಿಗೆ ಪಿಡ್ಸ್ ಬರ್ತಾ ಇರುತ್ತೆ ಗುರುಗಳೇ ಓಕೆ ಓಕೆ ಸರಿ
ಮತ್ತೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವಳಿಗೆ, ಕನ್ವರ್ಷನ್ ಬರುತ್ತೆ, ಫೀವರ್ ಬರುತ್ತೆ, ಮತ್ತೆ ಕಫ ಆಗ್ತಾ ಇರುತ್ತೆ. ಹುಟ್ಟಿರ್ತಕ್ಕಂತ ಸಮಯದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ 6-8 ಓಕೆ, 6ನೇ ಮನೆ 12ನೇ ಮನೆ. ರಾಹುವಿನ ಕಾಂಬಿನೇಷನಲ್ಲಿ 6 ಮತ್ತು ಕೇತುವಿನ ಕಾಂಬಿನೇಷನ್ 12, ಇವೆರಡೂ ಕೂಡ ಆರೋಗ್ಯಕ್ಕೆ ಸ್ವಲ್ಪ ಅಷ್ಟು ಪರಿಪಕ್ವವಾಗಿಲ್ಲ. ಹೆಲ್ತಲ್ಲಿ 3 ಸತಿ ರಾಹು ರಿಪೀಟ್ ಆಗಿದ್ದಾನೆ, ಹಾಗೆ ಕೇತು 2 ಸತಿ ರಿಪೀಟ್ ಆಗಿದ್ದಾನೆ. ಇನ್ನೆಲ್ಲ ಉಳಿದ ಗ್ರಹದಲ್ಲಿ ಕಂಪೇರ್ ಮಾಡಿದ್ರೆ 6, 12, 8 ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ರಾಹುವಿನ ಒಂದು ವಿಚಾರದಲ್ಲಿ ಕರಿ ಉದ್ದಿನ ಕಾಳನ್ನು ಪ್ರತಿ ಶನಿವಾರ ಬಡವರಿಗೆ 1 ವರ್ಷ ದಾನ ಮಾಡ್ತಾ ಬನ್ನಿ, ಹಾಗೆ ಗುರುವಾರ ದಿವಸ ಬಾಳೆಹಣ್ಣನ್ನು ದಾನ ಮಾಡ್ತಾ ಬನ್ನಿ, 2 ಮುಖದ ರುದ್ರಾಕ್ಷಿ ಹಾಕಿ ಕೊರಳಿಗೆ, ಹಾಗೆ ಬಲಗೈಗೆ 1 ಕರಿ ದಾರ ಕಟ್ಟಿ. ಹೌದು, ಓಂ ಐಂ ನಮಃ ಅಂತ ಯಥೇಚ್ಛ ಹೇಳಿಸ್ತಾ ಇರಿ, ಖಂಡಿತ ಒಳ್ಳೆಯದಾಗುತ್ತೆ. ಜ್ಯೋತಿಷ್ಯ ಕಲಿರಿ, ಇನ್ನೂ ಕೂಡ ಅನೇಕ ಸಮಸ್ಯೆಯಿಂದ ದೂರ ಆಗೋಕ್ಕೆ ಇನ್ನೂ ಅನೇಕ ವಿಧಾನಗಳನ್ನು ಕ್ಲಾಸಲ್ಲಿ ನೀವು ತಿಳ್ಕೊಬೋದು. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ಅದರ ವಿಟಿ ಇದೆ ನೋಡ್ಕೊಂಬರೋಣ. ನಮಸ್ತೆ, ನನ್ನ ಹೆಸರು ಶಾರದಾ ಜಯಸ್ವಾಮಿ, ಶಿವಮೊಗ್ಗ, ಅಲ್ಲಿಂದ ಬಂದಿದ್ದೇವೆ. ಫಸ್ಟ್ ಗುರುಗಳಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಜ್ಞಾನಾನಂದಮಯಂ ನಿರ್ಮಲ ಸ್ಫಟಿಕಾಕೃತಿ ಮಾಧಾರಂ ಸರ್ವ ವಿದ್ಯಾನಾಮಯ ಗ್ರೀವ ಉಪಾಸ್ಮಹೆ, ಈ ದಿನೇಶ್ ಗುರುಜಿಯವರಿಗೆ ಕೋಟಿ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ನಕ್ಷತ್ರ ನಾಡಿ ಬರುವ ಮುಂಚೆ ನಮಗೆ ಗಂಧಗಾಳಿ ಕೂಡ ಗೊತ್ತಿರಲಿಲ್ಲ. ಹೇಗಪ್ಪ ಜ್ಯೋತಿಷ ಅಂತ ಹೇಳಿದ್ರೆ ಏನೋ ಎಂತೋ ಅಂತೇಳಿ ತುಂಬ ಅನುಮಾನದಿಂದನೇ ಸೇರಿಕೊಂಡು ಅವರೊಂದು ದಿನದಲ್ಲಿ ಪಾಠ ಮಾಡ್ತಕ್ಕಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಹೇಳ್ತಾ ಎಷ್ಟು ಎಲ್ ಕೆ ಜಿ ಮಕ್ಕಳುಗಳಿಗೆ ಹೇಗೆ ಮಾಡ್ತಾರೆ ವಿವರವಾಗಿ, ಏನು ಸಹ ಗಂಧಗಳು ಗೊತ್ತಿಲ್ಲದಿರೋರಿಗೂ ಕೂಡ ಅಷ್ಟು ಸ್ವಾವಿವರವಾಗಿ ವಿಚಾರಗಳನ್ನು ಮಂಡಿಸ್ತಾ ಬಂದರು. ಹಾಗೆ ನಮಗೆ ದಿನೇ ದಿನೇ 15 ದಿವಸದಲ್ಲಿ ಹೈಯರ್ ಕ್ಲಾಸ್ ಬೇಸಿಕ್ ಕ್ಲಾಸನ್ನು ಕಲಿಸ್ಕೊಟ್ರು, ಆಮೇಲೆ ಹೈಯರ್ ಕ್ಲಾಸು, ಹಾಗೆ ಡಿಪ್ಲೊಮೋ, ಹಾಗೆ ಡಾಕ್ಟರೇಟ್ ಕೂಡ ಪಡೆದಿದ್ದೇವೆ. ಜೊತೆಗೆ ಮತ್ತು ವಾಸ್ತು ತರಗತಿ ಅಂತೂ ಅದು ಅಲ್ಟಿಮೇಟ್ ಹೇಳಬೇಕಂದ್ರೆ ಅದು ಪದಗಳೇ ಸಿಗಲ್ಲ. ಅಷ್ಟು ಸ್ವಾವಿವರವಾಗಿ ಇಷ್ಟೊಂದು ಈಸಿ ಇದೆಯಾ, ಇಷ್ಟೊಂದು ಇದೆಯಾ ಅಂತ ಹೇಳಿ ಇವೆಲ್ಲವೂ ಕೂಡ ಮನೆ ಮನೆ ಮಾತಾಗಿದ್ದಾವೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಕ್ಷತ್ರ ನಾಡಿಯ ಪ್ರತಿಯೊಬ್ಬ ಸ್ಟೂಡೆಂಟ್ ಇರಬೇಕು ಅಂತ ನಮ್ಮ ಆಶಯ ಇದೆ. ಹಾಗೆ ಯಾವುದೇ ರೀತಿಯ ಪ್ರಶ್ನೆಗಳಿರ್ಬೋದು, ಯಾವುದೇ ರೀತಿಯ ಇದಿರ್ಬೋದು, ಅದೆಲ್ಲವನ್ನು ಕೂಡ ಸ್ವಾವಿವರವಾಗಿ ನಮಗೆ ತಿಳಿಸ್ಪಡ್ಕೊಡ್ತಾರೆ. ಮತ್ತು ಬೇರೆ ಕಡೆ ಆದರೆ ವಿಚಾರ ಮಾಡಬೇಕಂದ್ರೆ ಅವ್ರನ್ನ ಕಾಣಬೇಕು ಅಂದರೆ ಅಥವಾ ಕೇಳಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಒಂದು ಗ್ರೂಪಲ್ಲಿರ್ಬೋದು, ಏನೇ ಒಂದು ಕಷ್ಟದ ಪ್ರಶ್ನೆಗಳಿರ್ಬೋದು, ಅದನ್ನು ನಾವು ಅವರಿಗೆ ಕೇಳಿದಾಗ ಅದನ್ನು ಅಷ್ಟೇ ಪ್ರೀತಿಯಿಂದ ಅದೇ ರೀತಿ ಉತ್ತರವನ್ನು ನಮಗೆ ಕೊಡ್ತಾರೆ. ಆ ರೀತಿಯಾಗಿ ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ಹೇಗೆ ಇದು ಭಗವದ್ಗೀತೆ ಇರುತ್ತೋ ಅದೇ ರೀತಿ ಬೇರೆ ಬೇರೆ ಗ್ರಂಥಗಳಿರುತ್ತೋ ಅದೇ ರೀತಿ ನಕ್ಷತ್ರ ನಾಡಿ ಕುಟುಂಬ ಕೂಡ ಪ್ರತಿ ಮನೆ ಮನೆಯಲ್ಲೂ ಮಾತಾಗಬೇಕು. ಪ್ರತಿಯೊಬ್ಬರು ಕೂಡ ನಕ್ಷತ್ರ ನಾಡಿಯನ್ನು ಕಲಿಯಿರಿ, ನಿಮ್ಮ ಭವಿಷ್ಯವನ್ನು ನೀವೇ ತಿಳ್ಕೊಳ್ಳಿ. ಮತ್ತು ಅದರಲ್ಲಿ ಏನು ತುಂಬ ದುಡ್ಡು ಖರ್ಚು ಮಾಡೋ ಅಂಥ ವ್ಯವಸ್ಥೆ ಏನಿರೋದಿಲ್ಲ. ಒಂದು ದಾನ ಇರುತ್ತೆ, ಒಂದು ಜಪ ಇರುತ್ತೆ, ಒಂದು ಪರಿಹಾರ ಅಂತ ಒಂದು ಹೆಚ್ಚಿಗೆ ಅಮೌಂಟ್ ಇರುವಂಥವ್ರು ಒಂದು ಉಂಗುರನ ಧರಿಸಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಬೇರೆ ಎಲ್ಲೂ ಹೋಗ್ದೇ ತಾವೊಬ್ಬರು ತಮ್ಮ ಮನೆಗೆ ವೈದ್ಯರು ಹೇಗಿರ್ತಾರೋ ಅದೇ ರೀತಿ ನಕ್ಷತ್ರ ನಾಡಿ ಕುಟುಂಬಕ್ಕೂ ಕೂಡ ಒಂದು ಪರಿಹಾರ ಅಂತೇಳಿದರೆ ಅದು ಒಂದೇ ಒಂದು ನಕ್ಷತ್ರ ನಾಡಿ. ವಂದನೆಗಳೊಂದಿಗೆ ನಮಸ್ತೆ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರು. ನಿಮ್ಮ ಹೆಸರು? ಬಸವರಾಜ್. ಎಲ್ಲಿಂದ ಕರೆ ಮಾಡ್ತಿರೋದು? ನಮ್ಮ ಬಾಲ್ಕಟ್ಟೆಯಿಂದ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 29/12/2003 ಭಾನುವಾರ ಬೆಳಿಗ್ಗೆ 2:30ಕ್ಕೆ. ಇನ್ನೊಂದ್ಸಲ ಹೇಳಿ. 29/12/2003 ಓಕೆ, ಹುಟ್ಟಿದ ಸಮಯ 2:30 ಮಧ್ಯಾಹ್ನ ಬೆಳಿಗ್ಗೆ ರವಿವಾರ ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಬಾಗಲಕೋಟೆ. ಏನ್ ಪ್ರಶ್ನೆ ಇತ್ತು? ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. 29 ಬೆಳಿಗ್ಗೆನ, 28 ರಾತ್ರಿ 29 ಬೆಳಿಗ್ಗೆನ, ಅಥವಾ 29 ರಾತ್ರಿ 30 ಬೆಳಿಗ್ಗೆನ? 28 ರಾತ್ರಿ ಬೆಳಿಗ್ಗೆ 29 ಗುರುಜಿ. 29ಕ್ಕೆ ಬೀಳುತ್ತೆ ಬೆಳಿಗ್ಗೆ. ಪೂರ್ವ ಭಾದ್ರಪದ ನಕ್ಷತ್ರ 2ನೇ ಪಾದ. ಇಲ್ಲಿ ಶನಿಯ ದಶಾ ಕಾಂಬಿನೇಷನ್ ಬರ್ತಾ ಇದೆ, 9/7/4. ಬಿಸ್ನೆಸ್ ಸ್ಟಡೀಸ್ ಒಳ್ಳೇದಾಗುತ್ತೆ, ಬಟ್ ಸೈನ್ಸ್ ಸೆಕೆಂಡ್ ಪಿ ಯು ಸಿ ಏನು ತಗೊಂಡ್ರಿ? ಸೆಕೆಂಡ್ ಪಿ ಯು ಸಿ ಸೈನ್ಸ್ ಗುರುಜಿ. ಬಿಸ್ನೆಸ್ ಸ್ಟಡೀಸ್ ತುಂಬ ಚೆನ್ನಾಗಿದೆ ನಿಮಗೆ. ಸೈನ್ಸ್ ಯಾಕೋ ನಿಮಗೆ ಓಕೆ ಅಷ್ಟು ಮನಸ್ಸಾಗದೆ ಇರತಕ್ಕಂಥ ದಶಾ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ BBM BBA ಅಂತ ಕರೀತಾರಲ್ಲ, MBA
ಆ ರೀತಿ ಇರತಕ್ಕಂಥ ಲೈನ್ ನಿಮಗೆ ಸೂಟ್ ಆಗುತ್ತೆ. ಅದರಲ್ಲಿ ಎಂ ಬಿ ಎ ಮಾಡಿಕೊಂಡು ಉನ್ನತವಾಗಿರ್ತಕ್ಕಂಥ ಕಂಪ್ನಿಗಳಲ್ಲಿ ಒಳ್ಳೆಯ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಲ್ಲೋ ಬೇರೆ ಕಾಂಬಿನೇಷನಲ್ಲೋ ಖಂಡಿತ ವರ್ಕ್ ಆಗುತ್ತೆ. ಆ ಒಂದು ಲೈನ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಒಳ್ಳೆಯದಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ದಯವಿಟ್ಟು ವೀಕ್ಷಕರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬೇಕಾಗುತ್ತೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ ಹಲೋ. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಕೊಂಡು ಮಾತಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ಯಾರಿದು? ನಮಸ್ಕಾರ. ಕಾಲ್ ಕಟ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ನೀವು ಕರೆಯನ್ನು ಮಾಡಿದಾಗ ಟಿವಿ ನೋಡಿಕೊಂಡು ಮಾತಾಡಬಾರ್ದು, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಕೊಂಡು ಮಾತಾಡಿ. ಹಾಗೆ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ನಿಂತ್ಕೊಂಡು ಕೇವಲ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಬೇಕಾಗತ್ತೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ನಮಸ್ಕಾರ. ನಿಮ್ಮ ಹೆಸರು? ಶಿವರಾಮಂತ, ಬೆಂಗಳೂರು. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 1/4/1996. ಹುಟ್ಟಿದ ಸ್ಥಳ? ಬೆಂಗಳೂರು. ಬೆಂಗಳೂರು. ಏನ್ ಪ್ರಶ್ನೆ ಇತ್ತು? ಕೆಲಸದ ಬಗ್ಗೆ ಕೇಳಬೇಕಾಯ್ತು. ಕೆಲಸದ ಬಗ್ಗೆ ಅಲ್ವಾ? ಹೌದು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳೆ. ಚಂದ್ರದಶ ನಡೀತಾ ಇದೆ. ಓಕೆ. ಮಂಗಳ ಭುಕ್ತಿ, ಕೆಲಸ ಸಿಗೋದು ಅಥವಾ ಏನು ಅಂತ ಕೇಳಿ. ಚಂದ್ರದಶ, ಮಂಗಳ, ರಾಹು, ಗುರು. 25 ನವಂಬರ್ವರೆಗೂ ಗುರು ಇದೆ, ಆಮೇಲೆ ಶನಿ. ಗುರುವಿನ ಕಾಂಬಿನೇಷನ್ ಒಂದು, ಅದಾದ ನಂತರ ಶನಿಯ ಕಾಂಬಿನೇಷನ್ಲಿ ಅಂಡರ್ಗ್ರೌಂಡಲ್ಲೂ 4-5 ಇದೆ. ಶನಿ ಆದ ನಂತರ ಬುಧನ ಕಾಂಬಿನೇಷನಲ್ಲಿ 5-1-7 ಕಾಂಬಿನೇಷನ್, 1-5. ಬುಧ ಆದ ನಂತರ ಕೇತು ಕಾಂಬಿನೇಷನ್, 1-10. ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಫೆಬ್ರವರಿಲಿ ಸಿಗ್ತಕ್ಕಂಥದ್ದು, ಯಾಕಂದರೆ 10ನೇ ಮನೆ ಅಥವಾ 6ನೇ ಮನೆ ಅಥವಾ 7ನೇ ಮನೆ ಕಾಂಬಿನೇಷನ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಫೆಬ್ರವರಿಲಿ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ನನ್ನ ಸಜೆಷನ್ನು, ಹಳದಿ ಕಲರ್ ದಾರವನ್ನು ಅಲ್ಲಿ ಸಾಧ್ಯವಾದ್ರಲ್ಲಿ ಕೊಟ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ದಾನಕ್ಕೆ ಎಳ್ಳೆಣ್ಣೆ ದಾನ ಮಾಡಿ ಶೀಘ್ರವಾಗಿರ್ತಕ್ಕಂಥ ಒಂದು ಸಾಧ್ಯತೆ ಆಗಬಹುದು. ಒಳ್ಳೆಯದಾಗಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡಿದ್ದಕ್ಕೆ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನು ನೀಡಿದ್ರಿ, ಜೊತೆಗೆ ಇಂದಿನ ಪಂಚಾಂಗದ ವಿಶೇಷತೆಗಳನ್ನು ಕೂಡ ತುಂಬ ವಿಶೇಷವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ಸೇರ್ಪಡೆ ಮಾಡಿಕೊಳ್ಳಿ. ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಆರಂಭವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಪ್ರತಿಯೊಂದನ್ನು ಕೂಡ ನಿಮಗೆ ಗುರುಗಳು ತಿಳಿಸ್ಕೊಡ್ತಾರೆ. ಜೊತೆಗೆ ನೀವು ಕೂಡ ಆಸ್ಟ್ರೋಲೈಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳಿ. 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಮೊದಲ ಕರೆ ಉಚಿತವಾಗಿರುತ್ತೆ, ಅದನ್ನು ಆದಷ್ಟು ಬೇಗ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಮಸ್ಕಾರ.